ಸದ್ಗುಣಗಳು ಸ್ವರ್ಗಕ್ಕೆ ಹಾದಿ ಎಂಬ ನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಎಫ್ ಟಿ ಎ ಎಸ್ ಟಿ ಎ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋಗಳೆಲ್ಲರೂ ಇಷ್ಟಪಡ್ತಾ ಇದ್ದೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಹಾಗೆ ಈ ದಿನವೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನೇ ನಾನು ಮುಂದುವರಿಸ್ತಾ ಹೊರಟಿದ್ದೀನಿ ನೋಡ್ರಿ ಮೊದಲಿಗೆ ಕನ್ನಡಿಗ ಈ ಪದದಲ್ಲಿರುವ ತದ್ದಿತ ಪ್ರತ್ಯಯ ಡ್ಯಾಶ್ ಅಡಿಗ ಇಗ ಗ ಕನ್ನಡ ಇದಕ್ಕೆ ಸರಿಯಾದ ಉತ್ತರ ಇಗ ಹಾಗೆ ಪ್ರಶ್ನೆ ಎರಡು ಕರ್ನಾಟಕದ ಕಬೀರ ಎಂದು ಖ್ಯಾತ ವ್ಯತ್ತವರು ಡ್ಯಾಶ್ ಪುರಂದರದಾಸ ಕನಕದಾಸ ಶಿಶುನಾಳ ಶರೀಫ ವ್ಯಾಸರಾಯರು ಇದಕ್ಕೆ ಸರಿಯಾದ ಉತ್ತರ ಶಿಶುನಾಳ ಶರೀಫರು ಹಾಗೆ ಮುಂದಿನ ಪ್ರಶ್ನೆ ರಮೇಶ್ ಶಾಲೆಗೆ ಹೋಗುತ್ತಾನೆ ಆದರೆ ಓದಲು ಬರೆಯಲು ಬರುವುದಿಲ್ಲ ಈ ವಾಕ್ಯವು ಯಾವ ವಾಕ್ಯವಾಗಿದೆ ಅಂತ ಹೇಳಿ ಕೇಳಿದಾರ ಈ ವಾಕ್ಯಗಳ ಬಗ್ಗೆ ನಾನು ಸಾಕಷ್ಟು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನಿಮ್ಗಿನ್ನ ಬೇಕಾದರೂ ಕೂಡ ಅದನ್ನು ತೆಗೆದು ನೋಡ್ಬೋದು ಇದರಲ್ಲಿ ನಾಲ್ಕು ಆಪ್ಷನ್ಸ್ ಅದ ನೋಡ್ರಿ ಸಾಮಾನ್ಯ ಸಂಯೋಜಿತ ಮಿಶ್ರ ವಿಶೇಷ ವಾಕ್ಯ ಅಂದರ ಇದಕ್ಕೆ ಸರಿಯಾದ ಉತ್ತರ ಸಂಯೋಜಿತ ವಾಕ್ಯ ಮುಂದಿನ ಪ್ರಶ್ನೆ ನಡು ಹಗಲು ಇದು ಡ್ಯಾಶ್ ಸಮಾಸ ಅಂಶಿ ತತ್ಪುರುಷ ದ್ವಂದ್ವ ಕರ್ಮಧಾರ್ಯ ಇದಕ್ಕೆ ಸರಿಯಾದ ಉತ್ತರ ಅಂಶಿ ಸಮಾಸ ಹಾಗೆ ಮುಂದಿನ ಪ್ರಶ್ನೆ ಬೈ ಬ್ಯಾಡ ಇದರ ಗ್ರಾಂತಿಕ ರೂಪ ಬಯ್ಯಬೇಡ ಬೈಯೋದು ಬೈಬೇಡ ಬೈಯಬೇಡ ಇಲ್ಲಿ ಸರಿಯಾದ ಉತ್ತರ ಬೈಬೇಡ ಅಂತಕ್ಕಂಥದ್ದು ಇದರ ಒಂದು ಗ್ರಾಂತಿಕ ರೂಪ ಮುಂದಿನ ಪ್ರಶ್ನೆ ವ್ಯಾಪಾರಿ ಇದು ಡ್ಯಾಶ್ ನಾಮಪದ ಅಂತ ಕೇಳಿದ್ದಾರೆ ನೋಡ್ರಿ ರೂಢ ಅಂಕಿತ ಅನ್ವರ್ಥ ಸರ್ವನಾಮ ಇದಕ್ಕೆ ಸರಿಯಾದ ಉತ್ತರ ಅನ್ವರ್ಥ ನಾಮ ಅರ್ಥಕ್ಕನುಗುಣವಾಗಿರೋದ್ರಿಂದ ಇದನ್ನ ನಾವು ನಾಮ ಅಂತೇಳಿ ಔಟ್ ಮಾಡಬೇಕು ಮುಂದಿನ ಪ್ರಶ್ನೆ ಅನಂತ ಪದದ ವಿರುದ್ಧಾರ್ಥಕ ಡ್ಯಾಶ್ ನಿರಂತರ ಅಂತ ಪರಂತ ದುರಂತ ಇದಕ್ಕೆ ಸರಿಯಾದ ಉತ್ತರ ಅಂತ ಅನಂತ ಹಾಗೆ ಮುಂದಿನ ಪ್ರಶ್ನೆ ಸೋಮ ಶಶಿ ಇಂದು ನಿಶಾ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದಾರ ಇಲ್ಲಿ ನಿಶಾ ಅಂತಕ್ಕಂಥದ್ದನ್ನ ನಾವು ತೆಗಿಬೇಕಾಗ್ತೈತಿ ಯಾಕಂದ್ರ ಇಲ್ಲಿ ಸೋಮ ಇಂದು ಶಶಿ ಅಂತಕ್ಕಂಥದ್ದು ಚಂದ್ರನಿಗೆ ಸಮನಾರ್ಥ ಪದಗಳು ಹಾಗಾಗಿ ಈ ನಿಶಾ ಅಂತಕ್ಕಂಥದ್ದನ್ನ ತೆಗಿಬೇಕು ಹಾಗೆ ಮುಂದಿನ ಪ್ರಶ್ನೆ ದ್ವಿತೀಯ ವಿಭಕ್ತಿ ಯಾವುದು ಪ್ರತ್ಯಯ ಅಂತಕ್ಕಂಥದ್ದನ್ನ ಕೇಳಿದಾರ ನೋಡ್ರಿ ಉ ಅ ಅಲ್ಲಿ ಇದಕ್ಕೆ ಸರಿಯಾದ ಉತ್ತರ ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಹಾಗೆ ಮುಂದಿನ ಪ್ರಶ್ನೆ ಏಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು ಈ ವಾಕ್ಯದಲ್ಲಿ ಉಪಮಾನ ಯಾವುದು ಅಂತ ಕೇಳಿದಾರ ಇಲ್ಲಿ ಕೂಡ ನೋಡ್ರಿ ಸಾಕಷ್ಟು ಅಲಂಕಾರಗಳಲ್ಲಿ ನಾ ತಿಳಿಸಿದ್ದೆ ಅಲಂಕಾರಗಳ ಒಂದು ಟಾಪಿಕ್ ನೋಡ್ರಿ ಅದ್ರ ಬಗ್ಗೆ ತಿಳಿತಾ ಹೋಗ್ರಿ ಇಲ್ಲಿ ನಾಲ್ಕು ಆಪ್ಷನ್ಸ್ ಅದ ನೋಡ್ರಿ ಶಿಲುಬೆ ಬಾಲಚಂದ್ರ ಏಸು ತೂಗಿದನು ಇದಕ್ಕೆ ಸರಿಯಾದ ಉತ್ತರ ಬಾಲಚಂದ್ರ ಮುಂದಿನ ಪ್ರಶ್ನೆ ಭೀಮಾರ್ಜುನ ಬಿಲ್ವಿದ್ಯೆ ಕಲಿತರು ಈ ವಾಕ್ಯದ ಶುದ್ಧ ರೂಪ ಅಂತ ಹೇಳಿ ಕೇಳಿದಾರ ಇಲ್ಲಿ ನಾವು ಸರಿಯಾಗಿ ಶುದ್ಧ ರೂಪವನ್ನು ಗುರುತಿಸಿ ಬರೀಬೇಕಾಗ್ತದೆ ನೋಡ್ರಿ ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು ಇಲ್ಲಿ ಮಹಾಪ್ರಾಣ ಅಲ್ಪ ಗಮನಿಸಿ ಅದನ್ನು ನಾವು ಸರಿಯಾಗಿ ಶುದ್ಧ ರೂಪವನ್ನ ಗುರುತಿಸಬೇಕು ಮುಂದಿನ ಪ್ರಶ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು ಉಪವಾಕ್ಯಗಳು ಮುಕ್ತಾಯವಾದಾಗ ಬಳಸುವ ಚಿಹ್ನೆ ಅಂತ ಕೇಳಿದಾರ ಇಲ್ಲಿ ಕೂಡ ಅಷ್ಟೇ ನಾನು ಲೇಖನ ಚಿಹ್ನೆಗಳ ಬಗ್ಗೆನು ಕೂಡ ತಿಳಿಸಿದ್ದೆ ಅದನ್ನು ಕೂಡ ನೀವು ಆ ಟಾಪಿಕ್ ತೆಗೆದು ಗಮನಿಸ್ರಿ ಅರ್ಧ ವಿರಾಮ ಅಲ್ಪ ವಿರಾಮ ಪೂರ್ಣ ವಿರಾಮ ವಾಕ್ಯ ವೇಷ್ಟನ ಇದಕ್ಕೆ ಸರಿಯಾದ ಉತ್ತರ ಪೂರ್ಣ ವಿರಾಮ ಮುಂದಿನ ಪ್ರಶ್ನೆ ಮಾತ್ರವನ ಛಂದಸ್ಸಿಗೆ ಸೇರಿದ ಕಾವ್ಯ ಪ್ರಕಾರ ಸಾಂಗತ್ಯ ರಗಳೆ ಷಟ್ಪದಿ ಕಂದಪದ್ಯ ಇದಕ್ಕೆ ಸರಿಯಾದ ಉತ್ತರ ಸಾಂಗತ್ಯ ಹಾಗೆ ಕ್ರಿಯಾಪದದ ಮೂಲ ರೂಪ ಡ್ಯಾಶ್ ಇದರ ಮೂಲ ಮೂಲ ರೂಪ ಧಾತು ಅಂತ ಹೇಳ್ತಾ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು